गोकाक शासक रमेश जारकिहोळी अवरु निन्ने नडेसिदंत सुद्दिगोष्ठी बहळ कुतूहलदिंद कूडित्तु मत्तु कळेद ಹಲವು ಘಟನೆಗಳನ್ನು ಅವರು ಇಲ್ಲಿ ಸ್ಮರಿಸಿದ್ದನ್ನು ನಾವು ನೋಡಬಹುದು ಈಗ ನೆಕ್ಸ್ಟ್ ವಾಟ್ ಅನ್ನೋದಕ್ಕೆ ಅಡಿ ಇಟ್ಟಂತೆ ಇತ್ತು ನಿನ್ನೆಯ ಒಂದು ಸುದ್ದಿಗೋಷ್ಠಿ ರಮೇಶ್ ಜಾರಕಿಹೊಳಿ ಆಡಿಯೋ ಬಾಂಬ್ನಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಸಂಕಷ್ಟ ಎದುರಾಗುತ್ತಾ ಸಹಕಾರ ಹಿಂದಿರೋ ಆ ಮಹಾನ್ ಮಾಸ್ಟರ್ ಮೈಂಡ್ ಯಾರು ತಮ್ಮಲ್ಲಿರೋ ದಾಖಲೆ ಸಿಡಿಗಳನ್ನು ಸಿಬಿಐಗೆ ಕೊಡ್ತೇನೆ ಅಂತ ಮಾಜಿ ಸಚಿವರು ಹೇಳಿದ್ದಾರೆ ಡಿಕೆಶಿ ಅರೆಸ್ಟ್ ಆಗೋವರೆಗೂ ಸುಮ್ಮನಿರೋಲ್ಲ ಅಂತ ಪಣ ತೊಟ್ಟಂಗೆ ಕಾಣ್ತಾ ಇದೆ ಇದ್ದಕ್ಕಿದ್ದಂತೆ ರಮೇಶ್ ಜಾರಕಿಹೊಳಿ ಆಡಿಯೋ ರಿಲೀಸ್ ಮಾಡಿದ್ದ ಯಾಕೆ ಈ ಟೈಮ್ ಅಲ್ಲಿ ಯಾಕಾಗಿ ಅವರು ನಿನ್ನೆ ಸುದ್ದಿಗೋಷ್ಠಿಯನ್ನ ಕರೆದ್ರು ವಾಟ್ ಇಸ್ ದಿ ರೀಸನ್ ಬಿಹೈಂಡ್ ಇಟ್ ಒಂದೂವರೆ ವರ್ಷ ಸುಮ್ಮನಿದ್ದು ಈಗ ರಿಲೀಸ್ ಮಾಡಿದ ಉದ್ದೇಶ ಏನು ಹಾಗಾದ್ರೆ ಆಡಿಯೋ ಬಾಂಬ್ ಹಿಂದಿದ್ಯಾ ಬಿಜೆಪಿ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ರಾಜ್ಯ ವಿಧಾನಸಭಾ ಚುನಾವಣೆಗಾಗಿ ಭರ್ಜರಿಯಾಗಿ ಈಗ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಆಗ್ಲೇ ಡಿಕೆ ಶಿವಕುಮಾರ್ ಆಕ್ಟಿವ್ ಆಗಿದ್ದಾರೆ ಓಡಾಡ್ತಾ ಇದ್ದಾರೆ ಹೀಗಾಗಿ ಡಿಕೆಶಿಯ ಈ ವೇಗಕ್ಕೆ ಕಡಿವಾಣ ಹಾಕೋ ಉದ್ದೇಶ ಏನಾದರೂ ಇದೆಯಾ ಎದುರಾಳಿಗಳನ್ನು ಕಡಿವಾಣ ಹಾಕಬೇಕು ಮಟ್ಟ ಹಾಕಬೇಕು ಅನ್ನುವ ಉದ್ದೇಶ ಖಂಡಿತವಾಗ್ಲೂ ಚುನಾವಣೆ ಸಂದರ್ಭದಲ್ಲಿ ಇದ್ದೇ ಇರುತ್ತೆ ಆದರೆ ಯಾವ ರೀತಿ ಯಾವ ಅಸ್ತ್ರವನ್ನು ಬಳಸಬೇಕು ಅಂತ ನೋಡಿದಾಗ ರಮೇಶ್ ಜಾರಕಿಹೊಳಿ ಅವರನ್ನು ಬಳಸಿಕೊಳ್ತಾ ಇದ್ದಾರಾ ಹಾಗಾಗಿ ಜಾರಕಿಹೊಳಿ ಕಡೆಯಿಂದ ಆ ಆಡಿಯೋ ಬಾಂಬ್ ರಿಲೀಸ್ ಮಾಡಿಸಿದ್ರ ಅನ್ನೋ ಪ್ರಶ್ನೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಉದ್ಭವಿಸಿದೆ ಚುನಾವಣೆ ಸಂದರ್ಭದಲ್ಲಿ ಕೇಸ್ ಹಾಕಿ ಡಿಕೆಶಿಯನ್ನ ಒಳಗೆ ಕೂರಿಸುವ ತಂತ್ರನ ಈ ಮೂಲಕ ಚುನಾವಣೆಯಲ್ಲಿ ಹೆಚ್ಚಿನ ಸೀಟು ಗೆಲ್ಲೋ ಪ್ಲಾನ್ ಇದೆಯಾ ಸಾಕಷ್ಟು ಕುತೂಹಲ ಮೂಡಿಸಿದೆ ಸಹಕಾರ್ ಆಡಿಯೋ ಬಾಂಬ್ ರಿಲೀಸ್ ಓಕೆ ಈಗ ಗೋಕಾಕ್ ಶಾಸಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆರೋಪಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ ಡಿಕೆಶಿ ವಿರುದ್ಧ ನಿನ್ನೆ ಒಂದು ಆಡಿಯೋ ರಿಲೀಸ್ ಅಂದ್ರೆ ಅದರಲ್ಲಿ ಮತ್ತಷ್ಟು ಸ್ಪಷ್ಟತೆ ಕೊಡಬೇಕಾಗಿದೆ ಅವರು ಯಾರ ಜೊತೆ ಮಾತನಾಡಿದ್ದಾರೆ ಏನ್ ಕಥೆ ಅನ್ನೋದರ ಬಗ್ಗೆ ಮತ್ತಷ್ಟು ಕ್ಲಾರಿಟಿ ಬೇಕಾಗಿದೆ ರಮೇಶ್ ಜಾರಕಿಹೊಳಿ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ ಕೊಟ್ರ ಹೀಗೆ ಮಾತಾಡಿ ಇಂತಹ ದಾಳಗಳನ್ನು ಉರುಳಿಸಿ ಇಂತಹ ಅಸ್ತ್ರಗಳನ್ನು ಬಳಸಿ ಅಂತ ಏನಾದರೂ ಕಿವಿಮಾತು ಹೇಳಿದ್ರ ಎಲೆಕ್ಷನ್ ಟೈಮ್ನಲ್ಲೇ ಸಿಡಿ ಸಿಡಿಸೋಕೆ ಅನುಮತಿ ಕೊಟ್ರ ಚಾಣಕ್ಯ ಚುನಾವಣಾ ಸಮಯದಲ್ಲೇ ಡಿಕೆಶಿಗೆ ಎದುರಾಗಲಿದೆಯಾ ಬಿಗ್ ಟ್ರಬಲ್ ಕಾಂಗ್ರೆಸ್ ಪಾಳೆಯದಲ್ಲಿ ಟ್ರಬಲ್ ಶೂಟರ್ ಅನ್ನುವ ಒಂದು ಹಣೆಪಟ್ಟಿಯನ್ನು ಧರಿಸಿಕೊಂಡಿರುವ ಡಿಕೆ ಶಿವಕುಮಾರ್ಗೆ ಮತ್ತೆ ಬಿಗ್ ಟ್ರಬಲ್ ಎದುರಾಗಬಹುದಾ ಅಮಿತ್ ಶಾ ಸೂಚನೆ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ್ರ ಜಾರಕಿಹೊಳಿ ಅಮಿತ್ ಶಾ ಬಳಿ ಅನುಮತಿ ಕೇಳಿ ಸುದ್ದಿಗೋಷ್ಠಿ ಮಾಡಿದ್ರ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಓಕೆ ಈಗ 18 ಸೆಕೆಂಡ್ 19 ಸೆಕೆಂಡ್ ಒಂದು ಆಡಿಯೋ ರಿಲೀಸ್ ಆಗಿದೆ ಅದರಲ್ಲಿ ಏನಿದೆ ನನಗೆ ದುಬೈನಲ್ಲಿ ಮನೆ ಇದೆ ಲಂಡನ್ನಲ್ಲಿ ಒಂದು ಮನೆ ಇದೆ ದೆಹಲಿಯಲ್ಲಿ ಒಂದು ಮನೆ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ ಮುಂಬೈನಲ್ಲಿ ಒಂದು ಫ್ಲ್ಯಾಟ್ ಇದೆ ನನ್ನ ಮನೆ ರೇಡ್ ಆದಾಗ ಸೀಸ್ ಆಗಿದ್ದು 45 ರಿಂದ 50 ಕೋಟಿ ರೂಪಾಯಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಓಕೆ ಈಗ ದುಬೈನಲ್ಲಿ ಮನೆ ಇರಬಾರ್ದು ಅಂತಿಲ್ಲ ಲಂಡನ್ನಲ್ಲಿ ಮನೆ ಇರಬಾರ್ದು ಅಂತಿಲ್ಲ ದೆಹಲಿಯಲ್ಲಿ ಮನೆ ತೆಗೆದುಕೊಂಡು ಇಟ್ಕೊಳ್ಬಾರ್ದು ಅಂತಿಲ್ಲ ಮುಂಬೈನಲ್ಲೂ ಫ್ಲ್ಯಾಟ್ ತೆಗೆದುಕೊಳ್ಬಾರ್ದು ಅಂತಿಲ್ಲ ಆದರೆ ಯಾವ ಕಾರಣಕ್ಕಾಗಿ ಯಾಕಾಗಿ ಇದನ್ನು ಹೇಳಿದ್ದಾರೆ 45 ರಿಂದ 50 ಕೋಟಿ ಸಿಕ್ತು ಐ ಟಿ ರೇಡ್ ಆದಾಗ ಅಂತ ಯಾರ ಬಳಿ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಕ್ಲಾರಿಟಿ ಜನರಿಗೆ ಕೊಟ್ಟಿಲ್ಲ ರಮೇಶ್ ಜಾರಕಿಹೊಳಿ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ವಿವರಣೆ ಸದ್ಯದ ವಿಶ್ಲೇಷಣೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ಮತ್ತಷ್ಟು ಮಾಹಿತಿ ನೀಡ್ತಾರೆ ರಾಘವೇಂದ್ರ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಮುಂಚೆಯಿಂದನೂ ಕೂಡ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹರಿಹಾಯೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಅದು ಹೊಸ್ತಲ್ಲ ಆದರೆ ಈ ಸಮಯ ಇದೆಯಲ್ಲ ಇಸ್ ಇಟ್ ರೈಟ್ ಟೈಮ್ ಅಂತ ಹೇಗೆ ಡಿಸೈಡ್ ಮಾಡಿದರು ಮತ್ತು ನಿನ್ನೆನೇ ಸುದ್ದಿಗೋಷ್ಠಿ ಕರೆಯೋಕೆ ರಮೇಶ್ ಜಾರಕಿಹೊಳಿ ಪ್ರಮುಖ ಕಾರಣ ಏನು ನಿಜಕ್ಕೂ ಭಾರತೀಯ ಜನತಾ ಪಕ್ಷದ ಒಂದು ಹೈಕಮಾಂಡ್ ನಿರ್ದೇಶನದ ಮೇರೆಗೆ ಈ ರೀತಿ ಇಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರ ರಮೇಶ್ ಜಾರಕಿಹೊಳಿ ಎಸ್ ಕುಡಿ ಕ್ಲಾರಿಫೈಡ್ ಖಂಡಿತವಾಗೂ ರಾಘವ್ ಏನಂದ್ರೆ ರಮೇಶ್ ಜಾರಕಿಹೊಳಿ ಅವರು ಸುಮಾರು 2 ವರ್ಷಗಳಿಂದ ಸಹ ಸೈಲೆಂಟ್ ಆಗಿದ್ರು ಆದ್ರೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯ ಡಿ ಕೆ ಶಿವಕುಮಾರ್ ಆಗ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ಲಿ ಇತರ ನಾಯಕರ ಮೇಲೆ ಯಾವುದು ಸಹ ಆರೋಪವನ್ನ ಮಾಡಿರ್ಲಿಲ್ಲ ಅವರ ಸೈಲೆಂಟ್ ಹಿಂದೆ ಏನೋ ಒಂದು ತಂತ್ರಗಾರಿಕೆ ಇತ್ತು ಅನ್ನೋ ಒಂದು ಮಾತ್ರ
ಎಲ್ಲರಿಗೂ ಗೊತ್ತಿತ್ತು ಆದರೆ ಏಕಾಏಕಿ ರಮೇಶ್ ಜಾರಕಿಹೊಳಿ ಅವರು ಸಿದ್ದಿದ್ದು ಯಾಕೆ ಅನ್ನೋ ಪ್ರಶ್ನೆಗಳು ಸಹ ಇದೀಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿರತಕ್ಕಂಥದ್ದು ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅಮಿತ್ ಶಾ ಅವರು ಪ್ರವಾಸವನ್ನ ಮಾಡಿ ಹೋದ ಬಳಿಕನೇ ರಮೇಶ್ ಜಾರಕಿಹೊಳಿ ಅವರು ಸುದ್ದಿಗೋಷ್ಠಿಯನ್ನ ಮಾಡುವ ಅವಶ್ಯಕತೆ ಇತ್ತ ಅನ್ನೋ ಬಗ್ಗೆಯೂ ಸಹ ಇದೀಗ ಪ್ರಶ್ನೆಗಳು ಕಾಡ್ತಾ ಇವೆ ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಹೈಕಮಾಂಡ್ನ ಅನತಿಯಂತೆ ರಮೇಶ್ ಜಾರಕಿಹೊಳಿ ಅವರು ನಡ್ಕೊಂಡಿದ್ದಾರೆ ಅಂತಲೂ ಸಹ ಕೆಲವೊಂದಿಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ಬಿಜೆಪಿ 2023 ರ ಚುನಾವಣೆ ಏನೇನು ಇನ್ನೊಂದು ಎರಡು ತಿಂಗಳಿದೆ ಆ ಚುನಾವಣೆಯಲ್ಲಿ ಬಿಜೆಪಿ ಬಹುಮತದ ಮೂಲಕ ಸರ್ಕಾರವನ್ನ ರಚನೆ ಮಾಡಬೇಕು ಈ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಬಿಜೆಪಿಯ ರಾಷ್ಟ್ರೀಯ ಮುಖಂಡರು ಮಾಡ್ತಾ ಇದ್ದಾರೆ ಆ ರಣತಂತ್ರದ ಒಂದು ಭಾಗವಾಗಿ ರಮೇಶ್ ಜಾರಕಿಹೊಳಿ ಅವರ ಸುದ್ದಿಗೋಷ್ಠಿಯನ್ನು ಸಹ ಅಂತಲೂ ಹೇಳಲಾಗಿದೆ ಒಂದು ಇಂಟರಪ್ಟ್ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಈಗ ಅವರು ಸುದ್ದಿಗೋಷ್ಠಿ ನಡೆಸಿದ್ರು ಆಡಿಯೋ ಬಾಂಬು ಪಟಾಕಿ ಅದು ಎಷ್ಟರ ಮಟ್ಟಿಗೆ ಸಿಡಿತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪ್ರಶ್ನೆ ಇದೆ ಏನೀಗ ಆ ಆಡಿಯೋ ಏನು ಇದೆ 18-19 ಸೆಕೆಂಡ್ಗಳಲ್ಲಿ ಅದರಲ್ಲಿ ಹೇಳಬಾರ್ದೇನು ಹೇಳಿದ್ದಾರೆ ಅಥವಾ ಯಾರ ಜೊತೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ರೆ ಈ ಸುದ್ದಿಗೋಷ್ಠಿಗೆ ಒಂದು ಅರ್ಥ ಇರ್ತಿತ್ತು ಅಂತ ಅನ್ನಿಸ್ತಾ ಇಲ್ವಾ ಅಥವಾ ಸುಮ್ಮನೆ ಒಂದು ಇದು ನಿಜಕ್ಕೂ ಬಾಂಬ ಠುಸ್ ಪಟಾಕಿ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ ಏನಂತ ಇರ್ತಾವು ಖಂಡಿತವಾಗ ಅಂದ್ರೆ ಆತರ ಸಹಜವಾಗಿ ಪ್ರಶ್ನೆಗಳು ಕಾಡೋದು ನಿಜ ಆದ್ರೆ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಆಡಿಯೋ ಕ್ಲಿಪ್ ನಿಜ ಅದೊಂದು ಶಾಂಪಲ್ ಅದು ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಎಚ್ಚರಿಕೆಯ ಸಂದೇಶವನ್ನು ಸಹ ರವಾನೆ ಮಾಡಿರ್ತಕ್ಕಂಥದ್ದು ಹೈಕಮಾಂಡ್ನ ಅನತಿಯಂತೆ ರಮೇಶ್ ಜಾರಕಿಹೊಳಿ ಅವರು ಒಂದು ಆಡಿಯೋ ಕ್ಲಿಪ್ ಅನ್ನು ಸಹ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮಿಕ್ಕ ನನ್ನ ಬಳಿ ಸುಮಾರು 22ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಗಳು ಇದಾವೆ ಅನ್ನೋ ಮಾತುಗಳನ್ನು ಸಹ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಹೀಗಾಗಿ ಏನು ಅನಿಟಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐಗೆ ವಹಿಸಿದ್ದಲ್ಲಿ ಅದು ದೊಡ್ಡ ಮಟ್ಟದ ಎಫೆಕ್ಟ್ ಕೆಪಿಸಿಸಿ ಅಧ್ಯಕ್ಷರ ಮೇಲೆ ಆಗುತ್ತೆ ಅನ್ನೋ ಪ್ರಶ್ನೆಗಳು ಸಹ ಇದೀಗ ಮತ್ತೆ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತದೆ ಯಾಕಂದ್ರೆ ಒಂದು ಪಕ್ಷದ ಅಧ್ಯಕ್ಷರು ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ಸಿಕ್ಕಿಕೊಂಡಿದ್ದಾದಲ್ಲಿ ಅದು ಪಕ್ಷಕ್ಕೆ ಮತ್ತೆ ದೊಡ್ಡ ಮಟ್ಟದ ಎಫೆಕ್ಟ್ ಮುಂದಿನ ಚುನಾವಣೆಯಲ್ಲಿ ಆಗುತ್ತೆ ಅನ್ನೋದ್ರು ಸಹ ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ನಡೀತಾರೆ ಈ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಜನಕ್ಕನ್ನ ತೋರಿಸಿದ್ದಾರೆ ಅಂತ ಸಹ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಯಾಕಂದ್ರೆ ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಓಕೆ ಥ್ಯಾಂಕ್ ಯು ರಾಘವೇಂದ್ರ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ